ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಿನಾಂಕ 11 ಜೂನ್ 2022, ಸಮಯ ಬಂದು 6:05. ಜಯಂತ್ ನಮ್ಮನ್ನ ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಜಾಗ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಮೀಟಿಂಗ್ ಪಾಯಿಂಟ್ ಬಾದ್ಯಾಸ್ ಇಸ್ರೇಲ್ ಹೋಟೆಲ್ ಇರೋದು ಅಂತ ಹೇಳಿದ್ರು. ಇವತ್ತು ಪ್ರಪ್ರಥಮ ಬಾರಿಗೆ ನಾನು ಫಸ್ಟ್ ಬಂದೀನಿ. ಯೂಶಲಿ ಎಲ್ಲರಿಗಿಂತ ಲಾಸ್ಟಲ್ಲಿ ಬಂದು ಎಲ್ಲರೂ ಒಂದು 10 ನಿಮಿಷ ವೇಟ್ ಮಾಡಿಸಿ ಆ ಎಲ್ಲೋ ಸಾರಿ ಸಾರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ನಾನೇ ಫಸ್ಟ್. ಸೂಪರ್. ನಾನಾದಮೇಲೆ ಪ್ರಮೋದ್ ಬಂದರು, ಅದಾದಮೇಲೆ ಜಯಂತ್ ಬಂದರು, ಲಾಸ್ಟಲ್ಲಿ ರಂಜನ್ ಬಂದರು. ಇವತ್ತು ಹಿಂದಿನ ದಿನ ನಾನು ಕೊಂಚ ಬ್ಯುಸಿ ಇದೆ, ಹಾಗಾಗಿ ಜಾಗ ಫೈನಲೈಸ್ ಮಾಡಬೇಕಾದ್ರೆ ಗ್ರೂಪ್ ಡಿಸ್ಕಷನಲ್ಲಿ ನಾನು ಇರಲಿಲ್ಲ. ಫೋನ್ ಮಾಡಿಬಿಟ್ಟು ಫೈನಲೈಸ್ ಆಗಿದೆ, ಬನ್ನಿ ಗಾಡಿ ಎತ್ಕೊಂಡು ಬಂದೆ, ಬನ್ನಿ ಜರ್ನಿ ಶುರು ಮಾಡೋಣ. ಇವತ್ತು ನಾವು ಹೋಗ್ತಿರೋ ಜಾಗ ನಮ್ಮೆಲ್ಲರಿಗೂ ಹೊಸದು, ಹಾಗಾಗಿ ಫಸ್ಟ್ ಹೊಟ್ಟೆಗೆ ಮೇವು ಹಾಕೊಂಡ್ಬಿಡೋಣ, ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಫಸ್ಟ್ ಹೋಟ್ಲ್ ಕಡೆ ಹೊರಟ್ಬಿಡುವ. ಕನಕ್ಪುರ ರೋಡಲ್ಲಿ ನಾಸಾ ಅಂತ ಒಂದು ಹೋಟ್ಲ್ ಇದೆ. ತುಂಬ ಸರಿ ಅಂದ್ಕೊಂಡಿದ್ವಿ ಈ ಕಡೆ ಬರಬೇಕು ಅಂತ. ನಾವು ಬರೋ ಟೈಮು ಕ್ರೌಡ್ ಜಾಸ್ತಿ ಇರ್ತಿತ್ತು, ಹಾಗಾಗಿ ವಿಸಿಟ್ ಮಾಡಿರಲಿಲ್ಲ. ಇವತ್ತು ನಾವೇ ಫಸ್ಟ್ ಕಸ್ಟಮರ್ಸ್ ಆಗಿದ್ದೀವಿ ಅಂದ್ಕೊಂಡಿದ್ದೀವಿ, ಹಾಗಾಗಿ ಧೈರ್ಯವಾಗಿ ಒಳಗೆ ನುಗ್ತಾ ಇದ್ದೀವಿ ಕ್ರೌಡ್ ಇಲ್ಲ ಅನ್ನೋ ಕಾರಣಕ್ಕೆ. ಪಾರ್ಕಿಂಗ್ ಏರಿಯಲ್ಲಿ ಜಲ್ಲಿ ಮಣ್ಣು ಕಾಣಿಸಿದ ತಕ್ಷಣ ಇವರಿಬ್ಬರು ವಾರ್ಮ್ ಅಪ್ ಶುರು ಮಾಡಿಕೊಂಡ್ರು. ಆಗಿರ್ತೀರ ಬನ್ನಿ. ನಮ್ಮ ರಂಜನ್ ಏನೋ ಒಂಚೂರು ಸಾಹಸ ಮಾಡೋಕ್ಕೆ ಹೋದ್ರು, ಸ್ವಲ್ಪ ಎಡವಟ್ಟಾಗಿ ಫಸ್ಟ್ ಟೈಮ್ ಎಕ್ಸ್ಪಲ್ಸ್ನ ದಬಾಕಿದ್ರು. ನಾಸಾ ಒಳಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಏನಿದೆ ಸ್ವಾಮಿ ಅಂತ ಕೇಳಿದ ತಕ್ಷಣ ಬಿಸಿ ಇಡ್ಲಿ ವಡೆ ಇದೆ, ಇನ್ನು ಮಿಕ್ಕಿದೆಲ್ಲ ಒಂದು 10-15 ನಿಮಿಷ ಆಗುತ್ತೆ ಅಂದ್ವಿ. ಸರಿ, ಟೈಮೇ ವೇಸ್ಟ್ ಮಾಡೋದ್ಬೇಡ, ಇಡ್ಲಿ ವಡೆ ಕೊಡಿ ಅಂತ ಒಂದು 3 ಪ್ಲೇಟ್ ಇಡ್ಲಿ ವಡೆ ತೊಗೊಂಡ್ವಿ. ನಮ್ಮ ಪ್ರಮೋದ್ ಸಾಹೇಬರು ಇವತ್ತು ತಿಂತಿಲ್ಲ, ಹಿಂದಿನ ದಿನ ಡಾಮಿನೋಸಲ್ಲಿ ಹೋಗಿ ಯಾವುದೋ ತಂದೂರ್ ಪಿಜ್ಜಾ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಪರದಾಡ್ತಿದ್ದಾರೆ. ಹೊಟ್ಟೆ ಸುಮಾರಾಗಿ ತುಂಬಿದೆ. ಈಗ ಜರ್ನಿ ಮುಂದುವರ್ಸೋಣ. ಬ್ರೇಕ್ಫಾಸ್ಟಲ್ಲಿ ತಿಂದಿದ್ದು ಇಡ್ಲಿ ಮೆತ್ತಗೆ ಚೆನ್ನಾಗಿತ್ತು, ಸಾಂಬಾರು ಸಖತ್ತಾಗಿತ್ತು. ಇವರೇನೋ ಕೆಂಪು ಚಟ್ನಿ ಕೊಟ್ಟರು ಗುರು, ಅದೆಲ್ಲೋ ಇಡ್ಲಿಗೆ ಅಷ್ಟೊಂದು ಸಿಂಕ್ ಆಗಿಲ್ಲ. ನಮಗೇನಿರೋ ಗ್ರೀನ್ ಚಟ್ನಿನೇ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ನು. ನಾವುಗಳು ಆಚೆ ಬಂದಾಗ ತಿನ್ನೋದು ಮೊದಲೇ ಕಮ್ಮಿ, ಅದರಲ್ಲಿ ಇನ್ನೂ ಕಮ್ಮಿ ತಿನ್ಕೊಂಡು ಇಲ್ಲಿಂದ ಜೂಟ್ ಆಗ್ತಾ ಇದ್ದೀವಿ. ಈಗ ನಾವು ಆರವಳ್ಳಿ ರೀಚ್ ಆಗಿದ್ದೀವಿ. ಆರವಳ್ಳಿ ಜಂಕ್ಷನಲ್ಲಿ ಲೆಫ್ಟ್ ಅಂತ ತೊಗೊಂಬಿಟ್ವಿ. ಆ್ಯಕ್ಚುಲಿ ಇದ್ರ ನೆಕ್ಸ್ಟು ಏನು ಕೆರೆ ಪಕ್ಕದಲ್ಲಿ ಹೋಗುತ್ತೆ ಲೆಫ್ಟ್ ಅದು ತೊಗೊಬೇಕಾಯ್ತು. ನ್ಯಾವಿಗೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತು, ಅದು ಎಕ್ಸ್ಪಲ್ಸಲ್ಲಿ ತೋರಿಸ್ತಿದೆಯಲ್ಲ ಅಷ್ಟೊಂದು ಗೊತ್ತಾಗಲಿಲ್ಲ ಎಷ್ಟು ಮೀಟರ್ ಡಿಸ್ಟೆನ್ಸಲ್ಲಿ ಅಂತ. ಜಯಂತ್ ಅವ್ರು ತಿರುಗಿಸೋರು, ಅವ್ರಿಂದ ನಾವು ತಿರುಗಿಸಿದ್ವಿ. ಈಗ ವಾಪಸ್ ಕರೆಕ್ಷನ್ ಮಾಡಿಕೊಂಡು ನುಗ್ತಾ ಇದ್ದೀವಿ. ಜಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ವಾ ನಾನು, ಹೀಗೆ ಹೇಳ್ತೀನಿ ನಿಮಗೆ. ಇವತ್ತು ನಾವು ಗಂಗಾಧರೇಶ್ವರ ಹಿಲ್ಸ್ ಆರವಳ್ಳಿ ಹತ್ರ ಬರುತ್ತೆ. ಆರವಳ್ಳಿ ಜಂಕ್ಷನಿಂದ ಮುಂದೆ ಕೆರೆ ಇದೆ, ಅದ್ರ ಪಕ್ಕದಲ್ಲಿ ಹಂಗೆ ಹೋದರೆ 14 ಕಿಲೋಮೀಟರ್ ದೂರ ಅಷ್ಟೇ. ಬ್ಯಾಂಗ್ಳೂರಿಂದ 45 ಕಿಲೋಮೀಟರ್ಸ್ ಆಗುತ್ತೆ, 1.5 ಅವರ್ ಜರ್ನಿ ಟೈಮ್ ಅಂತ ಗೂಗಲ್ ತೋರಿಸ್ತಿದೆ. ಗೂಗಲ್ ನ್ಯಾವಿಗೇಷನ್ ಏನು ತೋರಿಸ್ತಿದೆ, ಇದು ನಮಗೆ ಆ ಊರವರೆಗೂ ಕರ್ಕೊಂಡೋಗ್ಬಿಡುತ್ತೆ. ಆ ಊರ ಹತ್ರ ಒಂದು ದೇವಸ್ಥಾನದ ಆರ್ಚ್ ಕಾಣಿಸುತ್ತೆ, ಅಲ್ಲಿವರೆಗೂ ಅಷ್ಟೇ. ಅದರಿಂದ ಮೇಲೆ ಊರುಗಳ ಮಧ್ಯೆಯಲ್ಲಿ ಹೋಗ್ಬೇಕತ್ತೆ, ಸ್ವಲ್ಪ ಟ್ರಿಕ್ ಇದೆ. ಲೋಕಲೈಟ್ಸ್ ಆ್ಯಸ್ ಯೂಶಲ್ ಆಗಿ ವಿಲೇಜ್ ಪೀಪಲ್ ತುಂಬ ಒಳ್ಳೆಯವರು, ಸೂಪರಾಗಿ ಗೈಡ್ ಮಾಡ್ತಾರೆ. ಅವ್ರನ್ನ ಸ್ವಲ್ಪ ಕೇಳಿಕೊಂಡ್ರೆ ಸಾಕು. ಇಲ್ಲಿ ನ್ಯಾವಿಗೇಷನ್ ನಮ್ಮನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಿದೆ, ಯಾಕಂದರೆ ಇಲ್ಲಿ 2 ರೋಡ್ ಸ್ಪ್ಲಿಟ್ ಆಗ್ತಿದೆ. ಇದು ಸ್ಟ್ರೈಟ್ ಅಂತಿದೆ, ಯಾವ ಕಡೆಗೆ ಸ್ಟ್ರೈಟ್ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ಯಾರನ್ನಾರು ಕೇಳುವ ಅಂದ್ಕೊಂಡ್ವಿ, ಎಲ್ಲ ಅವರವ್ರು ಇದರಲ್ಲಿ ಬ್ಯುಸಿ ಇದ್ದಾರೆ. ಮುಂದೆ ಯಾವುದೋ ಒಂದು ಹಳೆಯ ತಲೆ ಯಜಮಾನರು ಹೋಗ್ತಿದ್ದಾರೆ, ಅವರೇ ಬೆಸ್ಟ್ ನಮಗೆ ಗೈಡ್ ಮಾಡೋದಕ್ಕೆ ಅಂದ್ಕೊಂಡು ರಂಜನ್ ನುಗ್ಗಿದ್ರು. ಸೀದಾ ಯಜಮಾನ್ರನ್ನ ಹಿಡ್ದಾಕೊಂಡಿದ್ದಾರೆ. ಯಜಮಾನರು ಸೀದಾ ಹೋಗ್ತಿರಪ್ಪ, ಬಲಗಡೆ ಒಂದು ಆರ್ಚ್ ಕಾಣಿಸುತ್ತೆ, ಅದ್ರೊಳಗೆ ಹೋಗಿ ಅಲ್ಲಿಂದಲೇ ದೇವಸ್ಥಾನಕ್ಕೆ ದಾರಿ. ಬಟ್ ಗಾಡಿ ಮೇಲವರೆಗೂ ಹೋಗಲ್ಲ ಅಂತ ಹೇಳಿದ್ರು. ನಾವು ನೋಡೋಣ, ಒಂಚೂರು ಬೇರೆ ಯಾರನ್ನಾರು ಕೇಳಿ ಡಿಸೈಡ್ ಮಾಡುವ ಅಂತ ಧೈರ್ಯ ಮಾಡಿ ಒಳಗೆ ನೋಗ್ತಾ ಇದ್ದೀವಿ. ಇಲ್ಲಿಗೆ ಗೂಗಲ್ ಮ್ಯಾಪು, ನನ್ನ ಕೆಲಸ ಮುಗೀತ್ರಪ್ಪ, ಟಾಟಾ ಬಾಯ್ ಬಾಯ್, ಇಲ್ಲಿಂದ ಮುಂದಕ್ಕೆ ನಿಮ್ಮ ಮನೆ ಬರ, ಊರವ್ರನ್ನ ಕೇಳ್ಕೊಂಡು ಹೆಂಗಾದರೂ ಹೋಗ್ಕೊಳ್ರಿ ಅಂದ್ಬಿಟ್ಟು ಕೈ ಎತ್ಬಿಡ್ತಿದ್ರು. ಚಿಕ್ಕ ಹುಡುಗನ ಕೇಳಿದ್ದಕ್ಕೆ ಬೆಟ್ಟಕ್ಕೆ ದಾರಿ ಯಾವುದಪ್ಪ ಅಂದರೆ ಬಲಗಡೆಗೆ ತಿರುಗ್ರಿ ಅಂದ. ರಂಜನ್ ಸೀದಾ ತಿರ್ಕೊಂಡು ಹೋಗ್ತವ್ರೆ. ಇಲ್ಲಿಂದ ಗೂಗಲ್ ವರ್ಕ್ ಆಗದಿರೋ ಕಾರಣದಿಂದ ಟರ್ನ್ ಬೈ ಟರ್ನ್ ನಿಮಗೆ ವೀಡಿಯೋ ತೋರಿಸ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಾದ್ರೆ ಇನ್ನು ರೆಫರೆನ್ಸ್ ಆಗುತ್ತೆ ನಿಮಗೆ. ಮುಂದೆ ಯಜಮಾನರು ಸಿಕ್ಕಿದ್ರು, ಅವರು ರಂಜನ್ಗೆ ಹೇಳ್ತಿದ್ದಾರೆ, ಮಳೆ ಬಂದು ರೋಡೆಲ್ಲ ಹಾಳಾಗೋಗಿದೆ, ಹೇಗೆ ಹೋಗ್ತೀರಾ, ಗಾಡಿಗಳು ಹೋಗಲ್ಲಪ್ಪ, ಹುಷಾರಾಗಿ ಹೋಗ್ರಿ ಅಂತ ಹೇಳ್ತಿದ್ದಾರೆ. ನನಗೆ ಇಂಟರ್ಕಾಮಲ್ಲಿ ಕೇಳಿಸ್ತಿದೆ. ಓಕೆ, ಥ್ಯಾಂಕ್ ಯು ತಾತ ಫಾರ್ ಯುವರ್ ಕನ್ಸರ್ನ್. ಈ ರೋಡ್ನ ಸೀದಾ ಹೋಗ್ತಿದ್ರೆ ಒಂದು ದೇವಸ್ಥಾನಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಅದಾಗಿದ ತಕ್ಷಣ ಫಸ್ಟ್ ರೈಟ್ ಟರ್ನ್ ತೊಗೊಬೇಕು, ಇದೇ ಆ ರೈಟ್ ಟರ್ನ್. ಇನ್ನೊಂಚೂರು ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಸೈಡ್ ಒಂದು ರೋಡ್ ಕಾಣಿಸ್ತಿದೆ,
ನಮ್ಗೆ ಈ ಕಡೆಗೆ ಇರಬೇಕು ಅಂತ ತುಂಬ ಅನ್ನಿಸ್ತಿದೆ. ಎದುರುಗಡೆ ಸಿಮೆಂಟ್ ರೋಡ್ ಇದೆ, ಈ ಕಡೆ ಮಣ್ ರೋಡು, ಮೋಸ್ಟ್ಲಿ ಇಲ್ಲಿಂದಾನೇ ಬೆಟ್ಟದ ಜಾರಿ ಅನ್ನೋದು ನನ್ನ ಅಣ್ಣ. ಬೆಟ್ಟಕ್ಕೆ ಹಿಂಗೇನೋ ದಾರಿ. ಥ್ಯಾಂಕ್ ಯು ಅಣ್ಣ. ಒಳ್ಳೆ ಜಂಕ್ಷನ್ ಥರ ಇದೆ, ರೈಟು ಲೆಫ್ಟ್ ಸ್ಟ್ರೈಟ್ ಅಲ್ಲ, ಬೆಟ್ಟ ಸ್ಟ್ರೈಟ್ ಆಗಿ ಕಾಣಿಸಿದೆ, ಹಾಗಾಗಿ ಸ್ಟ್ರೈಟ್ ಹೋಗ್ತೀವಿ. ಮುಂದೆ ಯಾರಾಗ ಕಾಣಿಸಿದ್ರೆ ಕೇಳುವ. ಅಣ್ಣ ಬೆಟ್ಟಕ್ಕೆ ಹಿಂಗೇನಾ? ಬೆಟ್ಟಕ್ಕೆ ಮೇಲೆ. ಥ್ಯಾಂಕ್ ಯು. ಇಲ್ಲಿಂದ ಶುರು ಆಗುತ್ತೆ ಆ್ಯಕ್ಚುಯಲ್ ಆಫ್ ರೋಡ್ ಟ್ರೇಲ್ಸ್. ರಸ್ತೆ ಬಗ್ಗೆ ಕೇಳಲೇಬೇಡಿ, ಗಟ್ಟಿ ಮಣ್ಣು, ಅದ್ರ ಮೇಲೆ ಈ ಬಂಡೆಕಲ್ಲಿಂದ ಕೊರೆದು ಪೀಸ್ ಪೀಸ್ ಆಗಿ ಬಂದಿರೋ ಥರ ದಪ್ಪ ದಪ್ಪ ಸೈಜ್ ಕಲ್ಲುಗಳು ರೀ, ಹೆವಿ ಇದಾವೆ ಕಲ್ಲು. ಅದ್ರ ಮಧ್ಯದಲ್ಲಿ ರೋಡ್ ಬೇರೆ ಸೀಳು ಬಿಟ್ಟೋಗಿದೆ, ಕುಸಿದಿಲ್ಲ, ಹದಗೆಟ್ಟು ಹಾಳಾಗೋಗಿದೆ. ಬಟ್ ಅಂಥ ರೋಡೇ ಬೇಕಾಗಿರೋದಲ್ಲ ನಮ್ಮ ಆಫ್ ರೋಡ್ಗೆ. ನಮ್ಮ ಹುಡುಗರು ಖುಷಿ ಖುಷಿಯಾಗಿ ಮುಂದೆ ಹೋಗ್ತಿದ್ದಾರೆ, ಅವ್ರನ್ನ ಮುಂದೆ ಬಿಟ್ಟಿದ್ದೀನಿ, ನನಗೆ ಫುಟೇಜ್ ಬೇಕಲ್ವಾ, ಹಾಗಾಗಿ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಬರಬೇಕಾ? ಬರಬೇಕಾ? ಶುರು ಆಯಿತು ಕೆಲಸಗಳು. ಆಫ್ ರೋಡಲ್ಲಿ ಇದೆ ರೀ ಮಜಾ. ಒಂದು ಚೂರು ಬ್ಯಾಲೆನ್ಸ್ ಮಿಸ್ ಆಯಿತು, ಆ ಟ್ರಾಟ್ಲಿಗೆ ತೊಗೊಂಡ್ಲ ಒಂದು ಸರಿಗೆ ಅಂದರೆ ಕಚ್ಕೊಂತಂದರೆ ಮಗಂದು ಹೆವಿ ಕೆಲಸಗಳು ಕೊಡುತ್ತೆ. ರಂಜನ್ನು ಪ್ರಮೋದ್ ಹೆಂಗೋ ಪಾಸ್ ಆಗಿದ್ರು, ಜಯಂತ್ ಲೆಫ್ಟ್ ಸೈಡಲ್ಲಿ ಪಾಸ್ ಮಾಡೋಣ ಅಂತ ಹೋದ್ರು, ಬಟ್ ಅಲ್ಲೇನೋ ಸರಿ ಆಗಲಿಲ್ಲ. ಈಗ ವಾಪಸ್ ತೊಗೊಂಡು ತಿರ್ಗಾ ರೈಟ್ ಸೈಡಿಂದ ಪಾಸ್ ಕೊಡಬೇಕು. ನಾನು ಹೋಗಿ ಸ್ವಲ್ಪ ಪುಷ್ ಕೊಟ್ಬಿಡುವ ಗಾಡಿಗೆ. ಜಯಂತ್ ಬಂದೆ ತಾಳಿ ನೋಡಿ. ಓಕೆ, ಜಾಸ್ತಿ ಒಂದು ಸ್ಟೆಪ್ ಮುಂದೆ ಬಂತು ಆಗುತ್ತಲ್ಲ. ಗಾಡಿಗಳು ಸ್ಟ್ರಕ್ ಆದಾಗ ಕೆಲವು ಸರಿ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಆ ಥರ ಟೈಮಲ್ಲಿ ಗಾಡಿಯಿಂದ ಹಿಡಿದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು, ಆಮೇಲೆ ಯಾರಾದ್ರು ಪುಷ್ ಮಾಡಿದಾಗ ಈಸಿ ಆಗುತ್ತೆ. ನಾನು ಮಾಡಿರೋ ಇಷ್ಟು ಆಫ್ ರೋಡಿಂಗ್ಗಳಲ್ಲಿ ಇದು ದಿ ಬೆಸ್ಟ್. ರೋಡ್ ಹಾರಿಬಲ್ ಕಂಡೀಷನ್ಲಿದೆ, ಇದೊಂಥರ ಪ್ರೋ ಲೆವೆಲ್ ಆಫ್ ರೋಡ್ ಅಂತಲೇ ಹೇಳ್ಬೋದು. ಎಕ್ಸ್ಪಲ್ಸಲ್ಲಿ ಸ್ವಲ್ಪ ಇನ್ಷಿಯಲ್ ಪವರ್ ಕಮ್ಮಿ ಇರೋದ್ರಿಂದ ಕೆಲವು ಸರಿ ತುಂಬ ಇನ್ಕ್ಲೈನ್ ಇದ್ದಾಗ ಮತ್ತು ಸಡನ್ನಾಗಿ ಸ್ಟ್ರಕ್ ಆದಾಗ ಪುಷ್ ತೊಗೊಳ್ಳೋದು ಕಷ್ಟ ಆಗ್ತಿದೆ. ನಮ್ಮ ಹಿಮಾಲಯನ್ ಸ್ವಲ್ಪ ಪವರಿಂದ ನನ್ನ ಮಗನ ಟ್ರಾಟ್ಲ್ ಕೊಟ್ಟರೆ ಎಳೆದಾಡ್ಕೊಂಡು ಹಂಗೋ ಹಿಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಮುನ್ನುಗ್ಗಿ ಇವರೆಲ್ಲ ಕೊಟ್ಟಿರೋ ಫಸ್ಟ್ ಆಲ್ಟ್ ಕಡೆಗೆ ಬಂದು ಸೇರಿಕೊಂಡೆ. ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಲೆವೆಲ್ಲೇ ಚೇಂಜ್ ಆಗ್ತಿದೆ. ನಿಮಗೆ ಕಾಣಿಸ್ತಿದೆ ನೋಡಿ, ಇಲ್ಲಿ ರೈಟ್ ಸೈಡಿಗೆ ರೋಡು ಫುಲ್ ಎಲ್ಲ ಬಿರುಕ್ಬಿಟ್ಟು ಹಳ್ಳಾಗಿ ಬಿದ್ದೋಗಿದೆ. ವಾ, ಏನು ಮಜಾ ಇದೆ ಅಂದರೆ, ಇದು ಒಂದು ಟೈರ್ಗಳು ಹೋಗೋ ಅಷ್ಟೇ ಜಾಗ, ಅದ್ರ ಬಿಟ್ಟರೆ ಆ ಕಡೆ ಈ ಕಡೆ ಎರಡು ಕಡೆನೂ ಹಳ್ಳಗಳು, ಕಾಲಿಡೋಕೆ ಕೂಡ ಜಾಗಲ್ಲ, ಕಾಲಿಟ್ಟರೆ ಅರ್ಧ ಅಡಿ ಒಂದಡಿ ಕೆಳಗೆ ಹೋಗ್ತಿದೆ. ಸಖತ್ ಕ್ರೇಜಿ ಲೆವೆಲ್ ಗುರು ಇದು. ನೀವು ನೋಡ್ತಾ ಇದ್ದೀರಾ ಮುಂದೆ ನಮ್ಮ ಜಯಂತ್ ಅವ್ರು ಮತ್ತೆ ಕಚ್ಕೊಂಡ್ರು. ನಮ್ಮ ಟೀಮ್ಗೆ ಅವ್ರು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಫ್ ರೋಡರು, ತುಂಬ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ತುಂಬ ಆಫ್ ರೋಡಿಂಗ್ಗಳು ಮಾಡಿದ್ದಾರೆ, ಅವ್ರಿಗೆ ಈ ಲೆವೆಲ್ಗೆ ಕೆಲಸ ಕೊಡ್ತಿದೆ. ಇನ್ನು ನಮ್ಮಂಥವ್ರು ಇನ್ನೂ ಈ ಕಲಿತಿರೋರು ಗಾಡಿ ಓಡಿಸೋರು ಇನ್ನು ಯಾವ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕು. ಸೀರಿಯಸ್ಸಾಗಿ ನಿಮ್ಗೆ ವೀಡಿಯೋಲ್ಲಿ ಕಾಣಿಸ್ತಿರೋದು ಒಂದು 30-40% ಅಷ್ಟೇ ಅಂದ್ಕೊಳ್ಳಿ, ನೀವು ರಿಯಲ್ ಆಗಿ ನೋಡಿದ್ರೆ ಲೈವ್ ವ್ಯೂವಲ್ಲಿ 100% ಇದೆ ನೋಡಿ, ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಅದು ನೋಡಿದಾಗ. ಯಾವ್ದು ಗುರು ಇದು, ಬೇಕಾಗಿತ್ತಾ ಈ ನನ್ನ ಮಕ್ಕಳಿಗೆ ಸಾಹಸ ಅಂತೀರಾ ಪಕ್ಕ. ರಂಜನ್ ಮುಂದೆ ಹೋಗಿದ್ರು, ಗಾಡಿ ನಿಂತ್ಬಿಟ್ಟು ಇಂಟರ್ಕಾಮಲ್ಲಿ ಮೆಸೇಜ್ ಮಾಡಿದ್ರು, ನಾವು ಆಲ್ರೆಡಿ ಅದ್ಗೆಟ್ ಹಾಳಾಗೋಗಿರೋ ರಸ್ತೆಯಲ್ಲಿ ಬರ್ತೀನಿ, ಇಲ್ಲಿ ಮುಂದೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಅದ್ಗೆಟ್ ಇದೆ, ಸ್ವಲ್ಪ ಬನ್ನಿ ನೋಡಿ ಯಾರಾದರೂ ಇಲ್ಲಿ ಗಾಡಿ ಪಾಸ್ ಮಾಡ್ಬೋದಾ ಅಂತ. ಆಗುತ್ತೆ ಅಂದರೆ ಸಾಹಸ ಮಾಡಿ ಮುಂದಕ್ಕೋಣ, ಮತ್ತು ತುಂಬ ಕಲ್ಲುಗಳಿದೆ ಕ್ಲಿಯರ್ ಮಾಡಬೇಕು, ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕು ಅಂದರು. ಜಯಂತ್ ಪ್ರಮೋದ್ ಇವರು ನಮಗೆ ಸುಸ್ತಾಗೋದ್ರು, ನೀನೇ ಹೋಗು ಅಂದರು, ನಾವೇ ಹೋಗ್ತಾ ಇದ್ದೀವಿ, ಲೆಟ್ಸ್ ಗಿವ್ ಎ ಟ್ರೈ ಬಿಫೋರ್ ಕ್ವಿಟ್ಟಿಂಗ್ ಅಂತ. ಫುಲ್ ಹೇಳಿ ದಪ್ಪ ತಪ್ಪಲ್ಲ ಬಂಡೆ ಕಲ್ಲುಗಳು. ಹಾಂ ಹೌದು, ಪಾಸ್ ಮಾಡ್ಕೋಬೋದು ಈ ಜಾಗದಲ್ಲಿ ನಿಧಾನಕ್ಕೆ. ಈ ಕಲ್ಲುಗಳನ್ನ ಸ್ವಲ್ಪ ಕ್ಲೀನ್ ಔಟ್ ಮಾಡ್ಬೇಕು ನಾವು, ಕಲ್ ಕ್ಲಿಯರ್ ಮಾಡಿ ಬಂದೆ. ಇದು ಓಣ. ಹಾಂ ಓಣ, ಇದು ನೋಕೆ ಕೆಳಕ್ಕೆ. ಹಾಂ ಬಂಡೆ ಕಲ್ಲು ಇರೋಣ ನೋಕೆ ಯಾಪಲ್ಲಿ. ಬನ್ನಿ ಗಾಡಿ ನಿಮ್ದು, ಹೋಗ ನಡೀರಿ ಇಲ್ಲಿಂದ ಅಷ್ಟು ದೂರ, ಆಮೇಲೆ ಏನಿದೆ ಗೊತ್ತಿಲ್ಲ, ಟ್ರೈ ಮಾಡೋಣ.
ನಿಧಾನ ಕೊಡ್ತೇನೆ. ಕಲ್ಲುಗಳೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ರಂಜನ್ ಗಾಡಿ ಪಾಸ್ ಆಯ್ತು. ಅದಾದ್ಮೇಲೆ ಜಯಂತದ್ ಪಾಸ್ ಮಾಡಿದ್ವಿ. ಪ್ರಮೋದ್ ಅವರು ಧೈರ್ಯ ಮಾಡಿ, ನಾನು ಬರ್ತೀನಿ, ನೀವು ನಡೀರಿ ಸರ್, ಎಷ್ಟೋ ಹೊತ್ತು ಒಂದು ಕಾಯ್ತೀರಾ, ಮೇಲೊಸರು ಬಿಡ್ತಾ ಇರೋ, ಅವಾಗಿಂದ ಎಷ್ಟು ಗಾಡಿಗಳನ್ನ ನುಗ್ತೀರ ಅಂದರು. ವಾಪಸ್ ಬಂದೆ. ಪ್ರಮೋದ್ ಈಗ ಮುಂದೆ ಹೋಗ್ತೀರ, ನಾನು ಅವ್ರ ಹಿಂದೆ ಅಷ್ಟು ದೂರ ಬೈಕಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಕಂಡೀಷನ್ ಏನು ಅಂತ. ಪ್ರಮೋದ್ ಅವ್ರು ಸೂಪರು, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಗಾಡಿ ಬಿದ್ದರೂ ಪರವಾಗಿಲ್ಲ, ನಾನು ಬಿದ್ದರೂ ಪರವಾಗಿಲ್ಲ ಅಂತ ಪಾಸ್ ಮಾಡಿಬಿಟ್ರು. ಈಗ ನಾನು ಕೂಡ ಪಾಸ್ ಮಾಡಬೇಕು ಒಬ್ಬನೇ. ನಮ್ಮ ಗಾಡಿ ಸ್ವಲ್ಪ ವೆಯ್ಟ್ ಜಾಸ್ತಿ, ಅದೊಂದು ಹೈಟ್ ಕೂಡ ಜಾಸ್ತಿ ಇದೆ, ಕಾಲಿಡೋದಕ್ಕೂ ಸ್ವಲ್ಪ ಕೆಲವು ಸರಿ ಕಷ್ಟ ಆಗುತ್ತೆ. ಈ ಥರ ಜಾಗದಲ್ಲಿ ಗಾಡಿ ಪಾಚ್ಕೊಂತು ಅಂದರೆ ಎತ್ತದು ತುಂಬಾ ಕಷ್ಟ, ಇಬ್ಬರು ಬೇಕೇ ಬೇಕು, ಆ ಸೈಡ್ ಒಬ್ಬರು ಈ ಸೈಡ್ ಇಟ್ಕೊಂಡು ಇಬ್ಬರು ಎತ್ತಬೇಕು. ನಾವು ನೆಕ್ಸ್ಟ್ ಟೈಮಿಂದ ಸ್ವಲ್ಪ ರೆಡಿ ಆಗ್ತೀವಿ, ಈ ಥರ ಪರಿಸ್ಥಿತಿಗಳು ಬಂದಾಗ ರೋಪ್ ಗೀಪ್ ಇಟ್ಕೊಂಡು ಬರಬೇಕು. ಹಳ್ಳದಲ್ಲಿ ಬಿದ್ದರೆ ಇನ್ನೇನು ಆಪ್ಷನ್ ಇಲ್ಲ, ದಾರ ಕಟ್ಬಿಟ್ಟೆ ಎಳಿಬೇಕು. ಹಾಗೂ ಈಗೂ ನನ್ನ ಗಾಡಿನೂ ಪಾಸ್ ಮಾಡಿಬಿಟ್ಟೆ, ಮುಂದೆ ಏನು ಇದೆಯೋ ಹೇಗಿದೆಯೋ ಗೊತ್ತಿಲ್ಲ, ಇಲ್ಲಿಂದ ಅನ್ಕೋ ಎಗರ್ಕೊಂಡಿನಿ, ಮುಂದಕ್ಕೆ ನೋಡುವ. ಹಿಂದೆ ಗಾಡಿ ಪಾಸ್ ಮಾಡಿದ ಜಾಗದಿಂದ ಒಂದು 400 ಮೀಟರ್ ಮುಂದೆ ಬರ್ತಿದ್ದಂಗೆ ರಂಜನ್ ಇಂಟರ್ ಕಾಮಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟರು, ರೋಡ್ ಫುಲ್ ಫಕ್ಡ್ ಅಪ್ ಆಗಿದೆ, ಗಾಡಿಗಳು ಹೋಗಿ ತುಂಬ ಕಷ್ಟ ಇದೆ, ಬಂದು ನೋಡಿ ಒಂದು ಸರಿ ಅಂತ. ಮುಂದೆ ಅದೇನು ಕತೆ ಆಗಿದೆ ರೋಡು ಅಂತ ಇಳಿದೋಗಿ ನೋಡ್ಕೊಂಬರುವ. ಸುಮ್ಮನೆ ಗಾಡಿ ಎತ್ಕೊಂಡ್ರೆ ಅಲ್ಲಿ ಟರ್ನ್ ಮಾಡೋದು ಹಿಂಸೆ, ಅದಕ್ಕೆ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಮುಂದಕ್ಕೊಂದು 4 ಜನ ನಡೆದ್ರೆ ಆಯ್ತು. ಅಷ್ಟೇನಾ? ಇದು ಹೋಗ್ಬಿಟ್ಟಿದೆ ಈಗ. ಹೌದಾ? ಹಾಗಾದ್ರೆ ಆ ಸ್ಟ್ರೈಟ್ ತಗೋಬೇಕ ನಾವು. ಹಾಗಾದ್ರೆ ನೋಡಿದ್ರಾ ಇಷ್ಟೇ ಆಗ್ಯಾರ ಬೆಟ್ಟ? ಓಕೆ ಬನ್ನಿ. ಎಲ್ಲರೂ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಒಂಚೂರು ರೆಸ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಿದೆ, ಬ್ಯಾಕ್ಗ್ರೌಂಡಲ್ಲಿ ನೇಚರ್ ಸೂಪರಾಗಿ ಕಾಣಿಸ್ತಿದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಅದ್ಭುತವಾಗಿದೆ, ನೆಕ್ಸ್ಟು ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಅದಕ್ಕಿಂತ ಮುಂಚೆ ಅದ್ಗೇಟ್ ಹೋಗಿದ್ದ ರಸ್ತೆನ ಒಂಚೂರು ಡೀಟೇಲಾಗಿ ನಿಮಗೆ ತೋರಿಸ್ಬಿಡ್ತೀನಿ. ನನ್ನ ಮೈಂಡಿಗೆ ಈ ಜಾಗ ನೋಡಾದ್ಮೇಲೆ ಕುಸ್ತೋಗಿದೆ ಮಧ್ಯದಲ್ಲಿ ಒಂದಿಷ್ಟು ಜಾಗ, ಆಗ ಗಾಡಿ ಹತ್ಸೋಕ್ಕೆ ಕಷ್ಟ ಆಗ್ತಿದೆ. ಒಂದಿಷ್ಟು ದಪ್ಪ ತಪ್ಪು ಕಲ್ಲುಗಳು ಆ ಕಡೆ ಈ ಕಡೆ ಬಿದ್ದಿದ್ದಾವೆ, ಅದನ್ನೇನಾದ್ರು ಎತ್ಕೊಂಡು ಮಧ್ಯದಲ್ಲಿ ಇಟ್ಟರೆ ಗಾಡಿ ಪಾಸ್ ಮಾಡ್ಬೋದಾ ಅಂತ ಒಂದು ಥಾಟ್ ಬರ್ತಿದೆ. ಲೆಟ್ ಮಿ ಗಿವ್ ಎ ಟ್ರೈ. ನೆಕ್ಸ್ಟ್ ಈಗ ಕಲ್ಗಳು ಎತ್ತಾಕೊಂಬಂದು ಯಾವ್ದಾದ್ರು ಒಂದು ಗಾಡಿನ ಪಾಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಇನ್ನೊಂದು ಚೂರು ಮುಂದೆ ಹೋದರೆ ಮೋಸ್ಟ್ಲಿ ಕರ್ವ್ ಆಗಿದ ತಕ್ಷಣವೇ ಮೇಲೆ ದೇವಸ್ಥಾನ ಇದೆ, ಅಲ್ಲಿಗೆ ದಿ ಎಂಡ್ ಈ ರೂಟು. ಸೊ ಆಗಲ್ಲ ಅಂತ ನಿಲ್ಸ್ಬಿಟ್ಟಿದ್ವಿ, ಬಟ್ ಪ್ರಮೋದ್ ಏನೋ ಟ್ರೈ ಮಾಡ್ತಾರಂತೆ. ದಟ್ ವಾಸ್ ಎನ್ ಈಸಿ ಪಾಸ್, ಬಟ್ ವೀಲ್ ಸ್ಪಿನ್ ಆಗ್ಬೇಕಾದ್ರೆ ಕಲ್ಲೆಗರುತ್ತಾಯ್ತು, ಒಂದು ಸೆಕೆಂಡ್ ಮೀಟರ್ ಆಫ್ ಆಯಿತು, ಕಾಲಗ್ಲಿಸ್ಕೊಂಡು ಬೇರೆ ನಿಂತೀನಿ ಅಂತ. ಪ್ರಮೋದ್ ಗಾಡಿ ಮತ್ತೆ ಸಿಗಾಕೊಂತು. ತಾಳಿ ಹಾಕ ಆಗಲ್ಲ. ಏ ಹುಷಾರು. ನೀವೇ ಹತ್ತಿಸ್ತಾ ಇದೀರಾ ಇಳಿಸ್ತಾ ಇದೀರಾ? ಆಫ್ ಮಾಡ್ಬಿಡಿ ಗಾಡಿನ. ಹಂಗ್ ಮಾಡ್ಕೊಡಿ, ಹಂಗ್ ಮಾಡ್ಕೊಡಿ. ಏ ಕೆಳಗಡೆ ಚೇನ್ ನೋಡ್ಕೊಳ್ಳಿ, ಚೇನ್ ಟಚ್ ಆಗ್ತಾ ಇದೆ. ಹಾ ಲಕ್ಷ್ಮೀಕಾಂತ್ ಹೋಗಿ, ನೀವು ಹಿಂದೆ ಒಂದು ಶೂ ಹೇಳ್ಕೊಳ್ಳಿ. ಮಲಗಿಸ್ಕೊಳ್ಳಿ. ಹಂಗೆ ಇಳಿಸಿ ಬೆಸ್ಟ್. ಹೌದು ಇಳಿ ಕೆಳಗಡೆ ಇಲ್ಲ. ಯಾಕೆ
ಮುಂದೆ ಇಟ್ಕೊಳ್ಳಿ, ಬ್ರೇಕ್ ಇಟ್ಕೊಳ್ಳಿ, ಬ್ರೇಕ್ ಇಟ್ಕೊಳ್ಳಿ ಯಾರು. ಲೆಫ್ಟ್ ಲೆಫ್ಟ್ ಟರ್ನ್ ಮಾಡಿ, ಹಣ್ಣು ಮಾಡಿ ಸಾಕು. ನಿಮಿಷ ನಿಮಿಷ ಎತ್ತಿ, ಫಸ್ಟ್ ಗಾಡಿ ಮೇಲೆ ಕೆತ್ಕೊಳ್ಳಿ. ಹಾ ವೆರಿ ಗುಡ್, ಗಾಡಿ ಬಸ್ ಮಾಡಿ. ಹಿಂಗೆ ತಿಕ್ಕೋಗ್ಬಿಡ್ತೀನಿ ಸ್ವಲ್ಪ. ಪ್ರಮೋದ್ ನಾನು ಮುಂದೆ ಹಿಂದೆ ನಾನು ಇಟ್ಕೋತೀನಿ. ಗಾಡಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಪ್ರಮೋದ್, ವಾಲ್ಸ್ ಬಿಡಿ ಅಂತ. ಕೀಪ್ ಇಟ್ ಸ್ಟ್ರೈಟ್. ಇನ್ನೊಂಚೂರು ಹಿಂದಕ್ಕೆ ಹೋಗಿ ಸ್ಟ್ಯಾಂಡ್ ಹಾಕಣ. ಹ್ಮ್ ಹಾಕೊಳ್ರಿ ಸ್ಟ್ಯಾಂಡ್. ಗೆರಳಿದೀವಂದ್ರೆ ಅಷ್ಟೇ ನಿಮ್ ಗಾಡಿ. ಪ್ರಮೋದ್ ಜಾಕ್ ಹಾಕಂಗ್ ಹಿಂಗ್ ಮುಂದೆ ತಳ್ಳಿದ್ವಿ. ಒಂದ್ಸರಿ ತಗ್ಲಾಕೊಂಡಾಗ ಪುಷ್ ಕೊಟ್ಟು ಮುಂದಕ್ ನೋಗ್ತೀವಿ, ಎರಡನೇ ಸರಿ ತಗ್ಲಾಕೊಂಡ್ರು ಇಲ್ಲಿ ಆಗ್ಲಿಲ್ಲ. ಇನ್ನೊಂದ್ ಇಬ್ರು ಕೈ ಜೋಡಿಸಿದ್ರೆ ಜೊತೆಗಿದ್ದವ್ರು ಆಗಿರೋದು, ಬಟ್ ರಂಜನ್ ಜಯಂತ್ ಇಬ್ರು ಫುಲ್ ಸುಸ್ತಾಗಿ ಹೋಗಿದ್ರು. ನೋಡ್ತಾ ಇರ ರೋಡ್ ಹೇಗಿದೆ ಇದು ಅಂತ. ಈ ಕರ್ವ್ ಆಗೋಗಿತ್ತು ಅಂದ್ರೆ ಮೇಲೆ ನಿಮ್ಗೆ ಅಲ್ಲೊಂದು ಲೈಟ್ ಕಂಬ ಕಾಣಿಸ್ತೀವಿ ನೋಡಿ, ಅಲ್ಲೇ ದೇವಸ್ಥಾನ ಇರೋದು. ಬಟ್ ನಾವು ಅಲ್ಲಿವರೆಗೂ ಪಾಸ್ ಮಾಡಕ್ ಆಗ್ಲಿಲ್ಲ. ಲೆಫ್ಟ್ ಸೈಡ್ ಅಲ್ಲಿ ಬೆಟ್ಟದ ಮೇಲೆ ಬರೀ ಹಸಿರು ಕಾಣಿಸ್ತಿತ್ತು. ಸರಿ ಆ ಕಡೆ ಹೋಗಿ ನೋಡೋಣ, ನೆರಳು ಕೂಡ ಇದೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ವ್ಯೂ ಮಾತ್ರ ಇಲ್ಲಿಂದ ಆಸಮ್ ಆಗಿತ್ತು. ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡವ್ರು ಇವ್ರು ಮೂರು ಜನ. ಇಷ್ಟು ದೂರ ಸಾಹಸ ಮಾಡ್ಕೊಂಡು ಬಂದಿದ್ದೀವಿ, ಇನ್ನೊಂಚೂರು ಮೇಲೆ ಹೋಗಿ ದೇವಸ್ಥಾನ ನೋಡಿದ್ರೆ ಏನು ಉಪಯೋಗ? ಹೋಗಿ ನೋಡ್ಕೊಂಬಂದ್ಬಿಡೋಣ. ಇದೇ ನೋಡಿ ಗಂಗಾಧರೇಶ್ವರ ಟೆಂಪಲ್, ಸದ್ಯಕ್ಕೆ ಕ್ಲೋಸ್ ಆಗಿದೆ. ದಿನನಿತ್ಯ ಇಲ್ಲೊಂದು ಪೂಜೆ ನಡೆಯಲ್ವಂತೆ, ಯಾಕಂದರೆ ಮೇಲೆ ಹತ್ಕೊಂಡು ಬರೋದು ಹೋಗೋದು ಕಷ್ಟ ಆಗುತ್ತೆ. ಯಾರಾದರೂ ಪೂಜೆ ಮಾಡಿಸ್ಬೇಕು ಅಂತ ಇರೋರು ಕೆಳಗೆ ಊರಲ್ಲಿ ಪೂಜಾರಪ್ಪ ಇದ್ದಾರಂತೆ, ಅವ್ರನ್ನ ಭೇಟಿ ಆದರೆ ನಿಮ್ಮ ಜೊತೆಗೆ ಅವ್ರನ್ನೂ ಮೇಲೆ ಕರ್ಕೊಂಬಂದ್ರೆ ನೀವು ನಿಮಗೆ ಪೂಜೆ ಮಾಡಿಕೊಟ್ಟು ವಾಪಸ್ ಹೋಗ್ತಾರಂತೆ. ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ವ್ಯೂ ಇದೆ, ಆರ್ವಳ್ಳಿ ಪೂರ್ತಿ ಕಾಣಿಸ್ತಿದೆ. ಇನ್ನೊಂಚೂರು ಆ ಕಡೆ ಹೋದರೆ ಆರ್ವಳ್ಳಿ ಕೆರೆ ಎಲ್ಲ ಕಾಣಿಸ್ತಿದೆ. ಬೆಟ್ಟದ ಮೇಲಿರೋ ದೇವಾಲಯ ನೋಡಿಕೊಂಡು ನಮ್ಮ ಹುಡುಗರನ್ನ ವಾಪಸ್ ಜಾಯ್ನ್ ಆದೆ. ಒಂದು ಸ್ವಲ್ಪ ಹೊತ್ತು ಅರ್ಧ ಮುಕ್ಕಾಲು ಗಂಟೆ ಆಟೋ ಹೊಡ್ಕೊಂಡು ಕೂತಿದ್ವಿ. ಮರದ ನೆರಳು ಸಖತ್ತಾಯಿತು, ತಣ್ಣಗೆ ಗಾಳಿ ಬೀಸ್ತಿತ್ತು. ಎನರ್ಜಿ 100% ರೀಸ್ಟೋರ್ ಆಗಿದೆ ಅಂತ ಕಾನ್ಫಿಡೆನ್ಸ್ ಬಂದಿದ ಮೇಲೆ ವಾಪಸ್ ಗಾಡಿ ಇಳಿಸುವ ಅಂತ ಶುರು ಮಾಡ್ಕೊಂಡ್ವಿ. ಗಾಡಿ ಹತ್ಸಿದ ಒಂಥರ, ಆದರೆ ಈ ಗಾಡಿ ಇಳಿಸೋದು ಇನ್ನೊಂಥರ ಸಾಹಸ. ತೊಂದರೆ ಇಲ್ಲ, ಹೆಲ್ಪಿಂಗ್ ಆ್ಯಂಡ್ ಎಕ್ಸ್ಟ್ರಾ ಒಂದಿದೆ ಈಗ ನನಗೆ, ಆರಾಮಾಗಿ ಸಾಹಸ ಮಾಡ್ತೀವಿ. ಇಲ್ಲ ನಂಗೆ ಇದು, ನೀವು ಇಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಹೋಲಲ್ಲಿ ಕೇಳೇನಾ? ಹಾಂ ಇಲ್ಲಿ ಬಿಡ್ರೆ, ಟೈರ್ ನಾಲ್ಕಲ್ಲಿ ಬಿಡ್ರೆ, ಬಿಡ್ರೆ ಅಲ್ಲಿ ಬಿಡ್ರೆ. ಆಕ್ಚುಲಾಗಿ ಇದು ನೀವು ಮೂನ್ಗಳೇ ಮಾಡಿ ಬಿಡ್ರಿ, ಇಲ್ಲ ಇದು ತುಂಬ ಕಷ್ಟ ಬಂದರು, ಸ್ವಲ್ಪ ಮಿಸ್ ಆದರೂ ಚಲ್ರಿ ಗಾಡಿ. ಇಲ್ಲಿಗೆ ಗಂಗಾಧರೇಶ್ವರ ಹಿಲ್ಸ್ ಎಕ್ಸ್ಟ್ರೀಮ್ ಆಫ್ ರೋಡ್ ಮುಗೀತು. ಈಗ ಮನೆ ಕಡೆ ಹೋಗುವ ಸಮಯ, ಡೌನ್ ಹಿಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾವು ಅನ್ಕೊಂಡ್ವಿ ಬೆಟ್ಟ ಇಳಿಸೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಯಾಕಂದ್ರೆ ತುಂಬ ದೊಡ್ಡ ದೊಡ್ಡ ಕಲ್ಗಳಿದೆ ಮತ್ತು ಮಡ್ಡು ಸ್ಲಿಪ್ಪರಿ ಇದೆ ಅಂತ. ಬಟ್ ಹತ್ತಿದ್ದಕ್ಕಿಂತ ಬೇಗ ಇಳಿಸ್ಬಿಟ್ವಿ, ಇನ್ನೇನು ಒಂದು 45 ಮಿನಿಟ್ಸಲ್ಲಿ ಮನೆ ಸೇರ್ಕೊಂಡ್ಬಿಡ್ತೀವಿ. ನಮ್ಮ ರೋಡ್ ಎಂಟ್ರಿ ಆಗ್ತಿದ್ದಂಗೆ ನಾನು ಬಂದೆ ಅಂತ ಗೊತ್ತಾಗಿ ನನ್ನ ವೆಲ್ಕಮ್ ಮಾಡೋಕ್ಕೊಬ್ಬ ಕಾಯ್ತಿರ್ತಾನೆ, ಅವನೇ ನನ್ನ ಪುಟ್ಟ ಸ್ಪೈಕಿ.
ಎಲ್ಲರೂ ಸೇಫಾಗಿ ಮನೆ ಸೇರ್ಕೊಂಡ್ವಿ. ಇವತ್ತಿನ ರೈಡಲ್ಲಿ ಯಾರು ದಬ್ಬ ಹಾಕೊಂಡಿಲ್ಲ. ರೈಡರ್ಸ್ ರೈಡ್ ಮಾಡ್ಬೇಕಾದ್ರೆ ರೈಡಿಂಗ್ ಗೇರ್ಸ್ಗಳನ್ನ ದಯವಿಟ್ಟು ಯೂಸ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ. ವಿಲ್ ಕ್ಯಾಚ್ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಸ್ಟೇ ಟ್ಯೂನ್ಡ್.